ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರೇ ಗೋಪಿನಾಥ್ ರೆಡ್ಡಿ ಅವರೇ ಜಿಲ್ಲೆಯ ಅಧ್ಯಕ್ಷ ಆಗಿರುವಂತ ಎನ್ ರಮೇಶ್ ಅವರೇ ವೇದಿಕೆಯ ಮೇಲೆ ವೇದಿಕೆ ಮುಂಭಾಗದಲ್ಲಿ ನಿಂತಿರುವಂತ ಎಲ್ಲ ಕಾರ್ಯಕರ್ತರೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರಗತಿ ರಥವನ್ನ ಉದ್ಘಾಟನೆ ಮಾಡಿದ್ದಾರೆ ಸುಮಾರು 130 ಕ್ಕೂ ಹೆಚ್ಚು ಈ ಪ್ರಗತಿ ರಥಗಳು ಇವತ್ತು ಇಲ್ಲಿಂದ ರಾಜ್ಯದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ನಮ್ಮ ರಾಜ್ಯದ ನಮ್ಮ ಬೆಂಗಳೂರಿನ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ನಮ್ಮ ರಾಜ್ಯ ಸರ್ಕಾರದ ಅವಧಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರ ನೇತೃತ್ವದ ರಾಜ್ಯ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೆಂಗಳೂರಿಗೆ ಕೊಟ್ಟಿರುವಂತ ಕೊಡುಗೆಯನ್ನ ಪ್ರಗತಿಯನ್ನ ಜನಕ್ಕೆ ತಿಳಿಸುವಂತ ಉದ್ದೇಶದಿಂದ ಈ ಪ್ರಗತಿ ರಥವನ್ನು ಉದ್ಘಾಟನೆ ಮಾಡಿದ್ದಾರೆ ಕಳೆದ 4 ವರ್ಷಗಳಲ್ಲಿ 5 ವರ್ಷಗಳಲ್ಲಿ ಅಭೂತಪೂರ್ವವಾದಂತ ಅಭಿವೃದ್ಧಿ ರಾಜ್ಯದಲ್ಲಿ ಆಗಿದೆ ಒಂದೇ ಒಂದು ವಿಷಯ ನಾವೆಲ್ಲರೂ ಗಮನಿಸಬೇಕಾಗಿರೋದು ಅಂತಂದ್ರೆ 2018 ರ ಇಸ್ವಿಯ ಚುನಾವಣೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಗೆ ಪೂರ್ಣ ಬಹುಮತ ಬಂದಿರಲಿಲ್ಲ ಒಂದು ಇಡೀ ವರ್ಷ ಒಂದೂವರೆ ವರ್ಷ ಜೆಡಿಎಸ್ ಕಾಂಗ್ರೆಸ್ ನ ಸಮ್ಮಿಶ್ರ ಸರ್ಕಾರ ಆಡಳಿತವನ್ನ ಮಾಡಿತು ಅದಾದ ಮೇಲೆ ಜನ ಯಾರಿಗೆ ವೋಟ್ ಹಾಕಿದ್ರೋ ಅಂತ ಬಿಜೆಪಿಯ ಸರ್ಕಾರ ಮತ್ತೆ ಜನರ ಆಶೀರ್ವಾದದಿಂದ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಬಂತು 2019ನೇ ಇಸ್ವಿಯಿಂದ ಪ್ರಾರಂಭ ಆಗಿ ನಮ್ಮ ಸರ್ಕಾರ ಸುಮಾರು 2 ವರ್ಷಗಳ ಕಾಲ ಕೋವಿಡ್ ನಿಂದ ಇಡಿ ರಾಜ್ಯ ದೇಶ ಸಮಸ್ಯೆ ಒಳಗಾಯಿತು ಇದೆಲ್ಲದರ ಮಧ್ಯೆ ಕೂಡ ನಮಗೆ ಕರೆಕ್ಟ್ ಆಗಿ ಆಡಳಿತ ಮಾಡಲಿಕ್ಕೆ ಸಿಕ್ಕಿದ್ದೆ 2.5 ವರ್ಷ ಆ 2.5 3 ವರ್ಷದ ಅವಧಿಯಲ್ಲೇನೆ ರಾಜ್ಯದಲ್ಲಿ ಅಭೂತಪೂರ್ವವಾದ ವಿಕಾಸವನ್ನ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ನೇತೃತ್ವದ ಸರ್ಕಾರ ರಾಜ್ಯದ ಎಲ್ಲ ಕಡೆ ಮಾಡಿದೆ ನೀರಾವರಿ ಯೋಜನೆಗಳಿಗೆ ನಾವು ಒಂದು ಶಾಶ್ವತ ಪರಿಹಾರ ಕಲ್ಪಿಸುವಂತ ಕೆಲಸ ಮಾಡಿದ್ದೀವಿ ಬೆಂಗಳೂರಿಗೆ ಮೆಟ್ರೋ ಇರಬಹುದು ಏರ್‌ಪೋರ್ಟ್ ಇರಬಹುದು ಸಬರ್ಬನ್ ರೈಲ್ ಇರಬಹುದು ಎಸ್‌ಟಿಆರ್ಆರ್ ಇರಬಹುದು ಬೆಂಗಳೂರಿನಲ್ಲಿ ಜನೌಷಧಿ ಕೇಂದ್ರಗಳಿರಬಹುದು ಹೀಗೆ ಸುಮಾರು 1 ಕೋಟಿಗೂ ಹೆಚ್ಚು ಲಾಭಾರ್ಥಿಗಳು ಪ್ರಧಾನಮಂತ್ರಿಗಳ ಸ್ಕೀಮ್ನ ಬೇರೆ ಬೇರೆ ಲಾಭಾರ್ಥಿಗಳು ಬೆಂಗಳೂರು ನಗರ ಒಂದರಲ್ಲೇ ಇದ್ದಾರೆ 40 ವರ್ಷಗಳಿಂದ ಆಗದಲೇ ಇರುವಂತ ಕೆಲಸಗಳನ್ನು 40 ತಿಂಗಳಲ್ಲಿ ಮಾಡಿ ಮುಗಿಸುವಂತ ಒಂದು ಸಂಕಲ್ಪವನ್ನು ನಮ್ಮ ಸರ್ಕಾರ ಮಾಡಿದೆ ಈ ಎಲ್ಲ ಅಭಿವೃದ್ಧಿ ವೇಗವಾಗಿ ಆಗ್ತಾ ಇರುವಂತ ವಿಚಾರವನ್ನು ಜನಕ್ಕೆ ತಿಳಿಸುವಂತ ಉದ್ದೇಶದಿಂದ ಈ ಪ್ರಗತಿ ರಥ ಬರುವಂತ 1.5-2 ತಿಂಗಳುಗಳ ಕಾಲ ರಸ್ತೆ ರಸ್ತೆಯಲ್ಲಿ ಬೇರೆ ಬೇರೆ ಹಾಸ್ಟೆಲ್ಗಳತ್ರ ಜನ ಜಂಗುಳಿ ಇರುವಂತ ಜಾಗಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಜನಕ್ಕೆ ಈ ಪ್ರಗತಿಯ ಕಥೆಯನ್ನು ತಿಳಿಸುವಂತ ಒಂದು ಪ್ರಯತ್ನ ಮಾಡುವಂತದಿದೆ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಸಂಘಟನೆಯ ಆಧಾರದಲ್ಲಿ ಸಂಘಟನೆಯ ಶಕ್ತಿಯ ಬಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ರಾಜ್ಯದಲ್ಲಿ ಬರುವಂತದ್ದು 100ಕ್ಕೆ 100% ಸಿದ್ಧವಾಗಿದೆ ವಿಶೇಷವಾಗಿ ಎಲ್ಲೆಲ್ಲಿ ನಾವು ಪಾರಂಪರಿಕವಾಗಿ ನಾವು ವೀಕ್ ಇದ್ದೆವೋ ದುರ್ಬಲವಾಗಿರುವಂತ ವಿಧಾನಸಭಾ ಕ್ಷೇತ್ರಗಳಿದೆಯೋ ಅಂಥ ವಿಧಾನಸಭಾ ಕ್ಷೇತ್ರಗಳಲ್ಲೇನೆ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಮೂಲವಾಗಿ ಪ್ರಯತ್ನ ಪಟ್ಟು ಪರಿವರ್ತನೆಯ ಗಾಳಿಯನ್ನು ಅಲ್ಲಿ ತಂದು ಸಂಪೂರ್ಣವಾಗಿ ಆ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೀರ್ತಿ ಪತಾಕೆಯನ್ನು ಹಾರಿಸುವಂತ ಕೆಲಸ ಸಂಕಲ್ಪ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರನೇ ಇವತ್ತು ನಾವು ಬಿಟಿಎಂ ಕ್ಷೇತ್ರದಿಂದನೂ ಕೂಡ ಇಡೀ ರಾಜ್ಯಕ್ಕೆ ಪ್ರಗತಿಯ ರಥ ಈ ನಮ್ಮ ಕ್ಷೇತ್ರದಿಂದ ಹೋಗಬೇಕು ಅನ್ನುವಂತ ಒಂದು ನಿರ್ದೇಶನ ನಮ್ಮ ರಾಜ್ಯದ ಅಧ್ಯಕ್ಷರು ಕೊಟ್ಟಿದ್ದು ತನ್ನ ಮುಖಾಂತರ ಇವತ್ತು ರಾಜ್ಯದಾದ್ಯಂತ ಈ ಪ್ರಗತಿಯ ರಥ ಹೋಗ್ತಾ ಇದೆ ನಾನು ಈ ಭಾಗದ ಎಲ್ಲ ಕಾರ್ಯಕರ್ತರಿಗೆ ರಾಜ್ಯದ ಅಧ್ಯಕ್ಷರ ಪರವಾಗಿ ಮುಖ್ಯಮಂತ್ರಿಯ ಪರವಾಗಿ ಎಲ್ಲ ಕಾರ್ಯಕರ್ತರ ಪರವಾಗಿ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವೆಲ್ಲರೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರ ಮಾತನ್ನ ಕೇಳಲಿಕ್ಕೆ ಉತ್ಸುಕರಾಗಿದ್ದೇವೆ ಅವರ ಮಾತು ಮತ್ತು ನಿಮ್ಮ ಮಧ್ಯೆ ಹೆಚ್ಚು ಸಮಯ ಬರದಲೆ ಮಾನ್ಯ ರಾಜ್ಯದ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅನ್ನುವಂತ ಮನವಿಯನ್ನು ಮಾಡಿ ಮತ್ತೊಮ್ಮೆ ಇಲ್ಲಿ ನೆರೆದಿರುವಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳಿಗೆ ಬಿಟಿಎಂ ಕ್ಷೇತ್ರದ ಎಲ್ಲ ನಮ್ಮ ನಾಗರಿಕರಿಗೆ ಮತದಾರರಿಗೆ ನಾನು ಅಭಿನಂದನೆಗಳು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ